Day 2. So, Tanjavur Admele, Pune Nallur Mariamma Temple Anta. So, Aladmele Ilban Dasnamadi, Illutura Tumba Visheshade Ide. ಮತ್ತೆ ಮಕ್ಕಳಾಗದಿರೋರಿಗೆ ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ. ಸೊ ಮತ್ತೆ ತುಂಬ ಮತ್ತೆ ತಾಯಿ ಕೂಡ ತುಂಬ ಅಗ್ರೆಸಿವ್ ಆಗಿ ನೆಲೆಸಿರುವಂಥ ದೇವಸ್ಥಾನ ಇದು. ಅಂದರೆ ಅವ್ರ ರೂಪ ತುಂಬ ಅಗ್ರೆಸಿವ್ ಆಗಿರೋವಂಥ ದೇವಸ್ಥಾನ. ಸೊ ಮಾರಮ್ಮ ಅಂದರೆ ಅಫ್ಕೋರ್ಸ್ ಅಗ್ರೆಷನೇ, ಬಟ್ ದರ್ಶನ ಮಾಡಿ ಎಲ್ಲ ಒಳ್ಳೇದಾಗುತ್ತೆ. ಸೊ ನೀವು ತಂಜಾವೂರು ಬಂದಾಗ ಈ ಪ್ಲೇಸ್ ಕೂಡ ವಿಸಿಟ್ ಮಾಡಿ. ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿ ವೀಡಿಯೋ ಅಲೋ ಮಾಡಲ್ಲ. ಸೊ ಅದರಿಂದ ಈಗ ನೆಕ್ಸ್ಟ್ ಸ್ವಾಮಿಮಲೆ ಹೋಗ್ತಾ ಇದ್ದೀವಿ. ಸ್ವಾಮಿಮಲೆ ಆದಮೇಲೆ ತಿರುವನಮಲೈ. ಸೊ ಎರಡನ್ನೂ ಕವರ್ ಮಾಡಬೇಕು. ಹೂ ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಗೋಡು ಇಲ್ಲಿ ತಮಿಳ್ನಾಡು. ಇವಾಗ ನಮ್ಮ ಒಂದು ಕಿಲೋಮೀಟರ್ಗೆ ಎಷ್ಟು ಚಾರ್ಜ್ ಮಾಡ್ಬೋದು ಆಟೋ ನಿಮ್ಮ ಪ್ರಕಾರ? ಆಯಿತು, ಮಿನಿಮಮ್ 30 or 40 ಸರಿನ? ಒಂದು ಕಿಲೋಮೀಟರ್ಗೆ ಅವ್ರು ಕೇಳ್ತಿರೋದು 100 ರೂಪಾಯಿ. ಏನು ಟೂರಿಸ್ಟು ಅಂದರೆ ದಂಧೆ ದರೋಡೆ ಏನು ಬೇಕಾರ ಮಾಡ್ತಾರೆ ಅಂತ ಅನ್ಸ್ಬಿಡೋದಪ್ಪ. ಎಲ್ಲ ಕಡೆನೂ ಇದೇ ಪ್ರಾಬ್ಲಮ್ ಇರ್ಬೋದು, ಬಟ್ ನಾನಂತೂ ಇವಾಗ ಫೇಸ್ ಮಾಡ್ತಿರೋದು ಇದೇನೆ. ಓಲಾ ಬುಕ್ ಮಾಡಿದ್ರೆ 40 ರೂಪಾಯಿ ಅಲ್ಲಿ ತೋರಿಸ್ತದೆ, ಅವನು 100 ರೂಪಾಯಿನ ಕೇಳ್ತಾನೆ. ಇಲ್ಲಿ ಫುಲ್ ಕಂಪ್ಲೀಟಾಗಿ ಮಿನಿಮಮ್ಮೇ 100 ರೂಪಾಯಿ ಮಾಡ್ಕೊಂಬಿಟ್ಟಾರ ಏನೋ ಗೊತ್ತಿಲ್ಲ ಗುರು. 1 ಕಿಲೋಮೀಟ್ರಿಗೆ 100 ರೂಪಾಯಿ. ಆ್ಯಕ್ಚುಲಿ ರೂಮ್ ಬೇಕಾದ್ರೆ ತೋರಿಸುವೆ ಅಲ್ಲಿ, ಬಟ್ ಯಾಕೆ ಸುಮ್ಮನೆ ಅವೆಲ್ಲ ತಲೆನೋವು ಅಂದ್ಬಿಟ್ಟು ಏನು ಮಾಡೋಕ್ಕಾಗತ್ತೆ, ನಮಗೂ ವಿಧಿ ಇಲ್ಲ ನೋಡ್ರಿ. ಅಯ್ಯೋ ಪಾಪ ಅನ್ನಿಸ್ತಿದೆ. ವೆಲ್ಕಮ್ ಟು ತಮಿಳ್ನಾಡು ಟ್ರಾನ್ಸ್ಪೋರ್ಟೇಶನ್ ಸರ್ವಿಸಸ್. ಇದು ತಮಿಳ್ನಾಡಿನ ಬಸ್ಸಿನ ವ್ಯವಸ್ಥೆ. ದಿಸ್ ಒನ್ ಇಲ್ಲಿ ಇವರು ಪಕ್ಕ ಒನ್ ಪೀಸ್ ಎಲ್ಲ ನಾವು ತಲುಪ್ತೀವ ಸರಿ? ಇದಕ್ಕಿಂತ ಎಲ್ಲದಕ್ಕಿಂತ ಓಫ್ ಆಟೋದವ್ರದ್ದು ಒಂಥರ ಡಿಫ್ರೆಂಟ್ ತಲೆನೋವು. ಸರ್ ಹೊರಡೇಲೆ ಎತ್ತರ ಸಂಪಾದಿಕ್ರೆ ಸರ್ ಅರ್ನಿಂಗ್ಸ್ ಹೊರಡೇಲೆ 1000 ಮಿನಿಮಮ್ ಪಕ್ಕ. ಒಂದ್ ಆಟೋ ಇಟ್ಬಿಡವ ಹೇಳು ನಮ್ಗೆ. ಇದ್ರಲ್ಲಿ ಮೀಟರ್ ಬೇಕು, ಮೀಟರ್ ಫಾರ್ಮಸಿ ಮಾಡಿದ್ದು ವೇಸ್ಟ್ ಗುರು. ನಾನು ಫಾರ್ಮಸಿ ಮಾಡಿದ ವೇಸ್ಟ್, ನಾನು BBA ಮಾಡಿದ್ದು ವೇಸ್ಟ್ ಗುರು. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ. ಬಸ್ ನೋಡ್ಬಿಟ್ಟು ಹೆದರಿಕೆ ಆಗ್ಬಿಟ್ಟು ಇಲ್ಲ, ಆ ಬಸ್ ನೋಡಿ ಹೆದರಿಕೆ ಆಗ್ಬಿಟ್ಟು ಗುರು. ನೆಮ್ಮದಿ ಕುತ್ಕೋಬೋದು ಈಗ. ಸದಾಯ್ ಸರ್ ಏನಂದ್ರೆ ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ನಿಮ್ ನಗು ಹಿಂಗೆ ಇರ್ಲಿ. ಪಾಪ ಅವ್ರಿಗೆ ತಮಿಳು ಬರಲ್ಲ, ಬಟ್ ಆದ್ರೂ ಪ್ರಯತ್ನ ಪಡ್ತಾವನೆ ಕೇಳ್ಕೊಳಕ್ಕೆ ಡೀಟೇಲ್ಸ್ ನ. ಬಟ್ ಇವಾಗ ನೆಕ್ಸ್ಟ್ ನಾವು ಹೊರಟಿರೋದು ಸ್ವಾಮಿಮಲೈಗೆ, ಸ್ವಾಮಿಮಲೈಯಿಂದ ಕುಂಭಕೋಣಂ. ಎ ಫ್ಯೂ ಮಿನಿಟ್ಸ್ ಲೇಟರ್. ಸೊ ಗೈಸ್ ಎಲ್ಲ ಅಲ್ಲಿ ಮುಗಿಸ್ಕೊಂಡು ಈಗ ಸ್ವಾಮಿಮಲೈಗೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಗೋಪುರನ. ಸೊ ಇದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ದೇವಸ್ಥಾನ, ತುಂಬ ತುಂಬ ಪವರ್ಫುಲ್ ಅಂತೆ. ಸೊ ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಗುರು. ಅಂದರೆ ಇಲ್ಲಿ ನೀವು ನೋಡೋಕ್ಕೆ ತುಂಬ ಚಿಕ್ಕದಾಗಿ ಕಾಣ್ತಿದೆ, ಬಟ್ ಸಿಕ್ಕಾಪಡೆ ದೊಡ್ಡದಾಗಿದೆ ಗುರು. ಸೊ ಒಳಗಡೆ ಹೋಗಿ ನಿಮಗೆ ತೋರಿಸ್ತೀನಿ ಹೆಂಗಿದೆ ಟೆಂಪಲು ಅಂತ. ಸೊ ಇಲ್ಲೆಲ್ಲ ಫಸ್ಟು ಲಗೇಜ್ ಎಲ್ಲ ಮಡಗ್ಬಿಟ್ಟು ಫಸ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಫಸ್ಟ್ ಅಪ್ಪಕ್ಕೆ ಅದಾದಮೇಲೆ ಫಸ್ಟ್ ದರ್ಶನ ಮಾಡ್ತೀವಿ. ಇಲ್ಲಿ ಹೊರಗಡೆ ಫೋನ್ ಅಲೋ ಇರಲಿಲ್ಲ. ಸೊ ಅದರಿಂದ ನೀವು ಟೆಂಪಲ್ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದು ಅಂತ. ಸೊ ಸಿಕ್ಕಾಪಡೆ ದೊಡ್ಡದು. ಸೊ ಒಂಥರ ಕೆಳಗಡೆ ಇದೆ, ಕೆಳಗಡೆಯಿಂದ ಮೇಕ್ ಬರಬೇಕು ಮೇನ್ ಟೆಂಪಲ್ಗೆ. ಸೊ ದೇವಸ್ಥಾನ ಮಾತ್ರ ಲಿಟ್ರಲಿ ಎಂಥ ಡಿವೈನಿಟಿ ಅಂದರೆ ನೀವು ದರ್ಶನ ಮಾಡ್ತಿದ್ರೆ ಒಂದು ಫೀಲೇ ಬೇರೆ. ಸೊ ಆಕ್ಚುಲಿ ನಾವು ಇಲ್ಲಿಗೆ ಬರಬೇಕಾಗಿದ್ದ ಪ್ಲಾನೇ ಇರಲಿಲ್ಲ. ಟ್ರೈನಲ್ಲಿ ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು ಅಂತ ನಾವು ಆಯಿತು ಏನಿದೆ ನಾವಲ್ಲಿ ತಂಜಾವೂರಲ್ಲಿ ಮುಗಿಸ್ಕೊಂಡು ಕುಂಭಕೋಣಂ ಹೋಗೋಣ, ಕುಂಭಕೋಣಂ ಹೋಗೋ ವೇಯಲ್ಲಿ ಸ್ವಾಮಿಮಲೈಗೆ ಬರೋಣ ಅಂತ. ಸ್ವಾಮಿಮಲೈಗೆ ಬಂದಿದ್ದ ಕಾರಣನೇ ಈ ಮುರುಘಾ ಟೆಂಪಲ್ನ ನೋಡೋಕ್ಕೆ ಶರಣ. ಇಲ್ಲಿ ಮುರುಘನ್ ಆಯ್ತಣ್ಣ, ತಪ್ಪಾಯ್ತು ಬರೋಣ, ಏನೋ ತಪ್ಪು ಸಮಯ ಇರಬೇಕು. ಸೊ ನೀವು ನೋಡಿದ್ರಲ್ಲ ರಥ ಎಳೆಯೋ ಭಾಗ್ಯ ಸಿಕ್ತು. ಸೊ ಅದೇನಕ್ಕೆ ಅಂದರೆ ಅದು ಎಲ್ಲರಿಗೂ ಸಿಗೋಲ್ಲ, ಮತ್ತು ನಾವು ಬೇಗ ಬಂದಿದ್ರು ಅದನ್ನು ಮಿಸ್ ಆಯ್ತಿತ್ತು.
ಬಟ್ ಕರೆಕ್ಟ್ ಟೈಮಿಗೆ ಬಂದ್ವಿ ಅಂತ ನನಗೆ ಅನಿಸ್ತು. ಏನಕ್ಕಂದ್ರೆ ಅವೆಲ್ಲ ಅನ್ಎಕ್ಸ್ಪೆಕ್ಟೆಡು, ಸೊ ಒಂಥರ ಖುಷಿನೂ ಮತ್ತೆ ಅದೊಂದು ಎಕ್ಸ್ಪೀರಿಯನ್ಸ್ನ ನೀವು ಮಾಡಿದಾಗಲೇ ಅರ್ಥ ಆಗುತ್ತೆ ಅದೆಷ್ಟು ಸ್ಪೆಷಲ್ಲು ಅಂತ. ಮಗ ನಿನಗೆ ಹೆಂಗೆ ಅನಿಸ್ತು? ಅನ್ಕೊಂಡಿರ್ಲಿಲ್ಲ ಈ ತರ ರಥ ಇಳಿತೀನಿ ಬಂದು ಈ ತರ ದರ್ಶನ, ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಏನೋ ಏನೋ ಗೊತ್ತಿಲ್ಲ, ಆಕಸ್ಮಿಕನೋ ಇಲ್ಲ ದೇವ್ರೇ ಕರ್ಸ್ಕೊಂಡಿದ್ದೋ ಗೊತ್ತಿಲ್ಲ. ಅದ್ ನಿಜ ಗುರು, ನಾನು ಅದ್ರ ಮೇಲೆ ನಾನು ನಂಬ್ತೀನಿ. ಆಯ್ತು, ತಾಂಜೂರಲ್ಲಿ ಎಲ್ಲವೂ ಲೇಟ್ ಆಯ್ತು, ನಾವು ಲೇಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೋ, ಲೇಟ್ ಆಗಿ ಬಂದಿದ್ದಕ್ಕಿನ್ನ ಇದು ನಮ್ಗೆ. ಬಟ್ ಆ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳ್ತಿದ್ರೆ ನಂಬಲ್ಲ ಗುರು ಅಲ್ವಾ? ಯಾಕಂದ್ರೆ ನಾವು ತಂಜಾವೂರಲ್ಲಿ ತುಂಬಾ ತಿರ್ಗಾಡಿದೀವಿ. ಓಲ್ಡ್ ಬಸ್ ಸ್ಟ್ಯಾಂಡ್ ಟು ನ್ಯೂ ಬಸ್ ಸ್ಟ್ಯಾಂಡ್, ನ್ಯೂ ಬಸ್ ಸ್ಟ್ಯಾಂಡ್ ಟು ಓಲ್ಡ್ ಬಸ್ ಸ್ಟ್ಯಾಂಡ್. ಅಯ್ಯೋ ಗುರು, ನಮ್ಮ ಪಾಡು ಕೇಳಂಗೆ ಹೇಳಕ್ಕಾಗಲ್ಲ, ಹಂಗೆ ನಮ್ಮ ಪಾಡು. ಸರಿನಾ, ಈ ಕಡೆ ತಮಿಳು ಗೊತ್ತಿಲ್ಲ, ತಮಿಳ್ ಗೊತ್ತಿಲ್ಲ ಸರಿನಾ? ಅಂದ್ರೆ ಅದೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇವಾಗ ನಾವ್ ಹೆಂಗೆ, ನಾವು ಕರ್ನಾಟಕದಲ್ಲಿ ಹೆಂಗೆ ಗೊತ್ತಾ, ಅವ್ರು ಕನ್ನಡ ಮಾತಾಡಲಿಲ್ಲ ಅಂದ್ರು ಕೂಡ ನಾವೇ ತಮಿಳಲ್ಲಿ ಮಾತಾಡ್ಬಿಟ್ಟು ರೂಟ್ ಹಾಕೋಬಿಡ್ತೀವಿ. ಬಟ್ ಆದ್ರೆ ಇಲ್ಲಿ ತಮಿಳಲ್ಲಿ ಮಾತಾಡಿದ್ರೆ ಖಂಡಿತವಾಗ್ಲೂ ಬೆಲೆ ಸಿಕ್ಕೇ ಸಿಗುತ್ತೆ, ಅವರೇ ಎಲ್ಲ ಹೇಳ್ಬಿಡ್ತಾರೆ. ಇವನ್ ಬಸ್ಸಲ್ಲಿ ಇವನ್ ಪಕ್ಕದಲ್ಲಿ ಕೂತಿರೋರು ತಲೆ ತಿಂದವರೆ ತಿಂದವರೆ ತಿಂದವರೆ, ಇವನಿಗೇನು ಅರ್ಥ ಆಗಿಲ್ಲ, ಇವನಿಗೇನು ಅರ್ಥ ಆಗಿಲ್ಲ. ಆಮೇಲೆ ನನಗೆ ಸ್ವಲ್ಪ ತಮಿಳು ಬರೋದ್ರಿಂದ, ಮೂವಿ ಎಂಥೂಸಿಯಾಸ್ಟ್ ಆಗಿರೋದ್ರಿಂದ ನನಗೆ ಅಡ್ವಾಂಟೇಜ್ ಸಿಕ್ತ ಗುರು. ಲಿಟ್ರಲಿ ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಮಟ್ಟಿಗೆ ಮ್ಯಾನೇಜ್ ಮಾಡ್ತೀನಿ, ಅಷ್ಟು ಮಟ್ಟಿಗೆ ತಮಿಳ್ ಮಾತಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಅಷ್ಟು ಮಟ್ಟಿಗೆ ಮ್ಯಾನೇಜ್ ಮಾಡ್ಕೊಂಡು ಎಲ್ಲ ಕೇಳ್ಕೊಂಡು ಅಯ್ಯೋ, ಬಟ್ ಹೇಳ್ಕೊಟ್ಟಿದ್ದಾರೆ ಎಷ್ಟೊಂದು ಜನ ಹೆಲ್ಪ್ ಮಾಡಿದ್ದಾರೆ. ಬಟ್ ಕನ್ನಡ ಮಾತಾಡಿದ್ರೆ ಅವ್ರು ನಿಜ ಅರ್ಥ ಆಗಲ್ಲ, ಏನು ಮಾಡೋಕ್ಕಾಗಲ್ಲ, ಅವರ ಒಂದು ಮದರ್ ಲ್ಯಾಂಡು, ಅವ್ರ ಮದರ್ ಟಂಗ್ನ ಯೂಸ್ ಮಾಡಲೇಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ಹೃದಯಪೂರ್ವಕವಾಗಿ ನಾನು ಕನ್ನಡಿಗಾನೆ. ಸೊ ಸಿಗ್ತೀವಿ, ಒಂದೇ ಒಂದು ನಿಮಿಷ ಇರಿ, ಲಗೇಜ್ ಇಸ್ಕೊಂಡ್ಬಿಡ್ತೀನಿ. ಎ ಫ್ಯೂ ಮೊಮೆಂಟ್ಸ್ ಲೇಟರ್. ಬಟ್ ಏನಂತಿದ್ರೆ ಧನುರ್ಮಾಸ ಎಲ್ಲ ಆಗಿರೋದ್ರಿಂದ ಮತ್ತೆ ನಡೆಸ್ತಾನಗಳೆಲ್ಲ ರಾತ್ರಿ 8:00 ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ, ಇನ್ ಕೇಸ್ ಆದ್ರೆ ದರ್ಶನ ಮಾಡ್ತೀವಿ, ಇಲ್ಲ ಅಂತಂದ್ರೆ ಇದಕ್ಕಿಂತ ನಮ್ ಆಕ್ಚುಲಿ ತುಂಬಾ ನನಗಂತೂ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ನಾನು ಜಾಸ್ತಿ ಶಿವ ಆರಾಧನೆ ಮಾಡ್ತೀನಿ, ಶಿವನ್ ಭಕ್ತ. ಬಟ್ ಮುರುಗನ್ನ ನಾನು ನಮ್ಮ ಕರ್ನಾಟಕ ಸೈಡಲ್ಲಿ ನಮ್ಮ ಮೈಸೂರಲ್ಲಿ ಎಲ್ಲೂ ನಾನು ಟೆಂಪಲ್ ಜಾಸ್ತಿ ಹೋಗಿರಲಿಲ್ಲ. ಬಟ್ ಇಲ್ಲಿಗೆ ಬಂದಿರೋದೇ ಫಸ್ಟ್ ಟೈಮು. ಆ ಫಸ್ಟ್ ಟೈಮ್ ಬಂದಾಗ ಈ ಎಕ್ಸ್ಪೀರಿಯನ್ಸಸ್ ಆದಾಗ ತುಂಬಾನೇ ಖುಷಿ ಆಗುತ್ತೆ. ಏನು ಗುರು ಅಲ್ವಾ? ಯಾಕಂದರೆ ನಾವು ಬಂದಿರೋದೇ ಫಸ್ಟ್ ಟೈಮು, ಅದರಲ್ಲೂ ನಾನು ಎಸ್ಪೆಷಲಿ ಮುರುಗನ್ ಟೆಂಪಲ್ಸ್ಗೆ ಹೋಗಿಲ್ಲ ಗುರು. ಮೇ ಬಿ ನನ್ನ ಬುದ್ಧಿ ಬಂದಾಗಿಂದ ಇದು ಮೊದಲನೇ ಸತಿ ಅಂತ ನಾನು ಅನ್ಸುತ್ತೆ. ನಾನು ಬಟ್ ಇದೇ ಫಸ್ಟು ಡೆಡಿಕೇಟೆಡ್ ಆಗಿ ಮುರುಗನ್ ಸ್ವಾಮಿ ದೇವಸ್ಥಾನಕ್ಕೆ ಇದೇ ಫಸ್ಟ್ ನಾನು ಹೋಗಿರೋದು. ಫಸ್ಟ್ ಅಂದರೆ ಮೊದಲನೇ ಸಲ ಏನಂತೀವಿ ದೇವ್ರನ್ನ ಲೈಕ್ ದೇವಸ್ಥಾನಕ್ಕೆ ಹೋದಾಗ ಈ ರೀತಿ ನಮಗೆ ಒಂದು ರಥ ಎಳೆಯೋ ಭಾಗ್ಯ ಸಿಗುತ್ತೆ, ಅಂದ್ರೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಸೊ ಇಟ್ಸ್ ಎಲ್ಲ ಎಕ್ಸ್ಪೆಕ್ಟೆಡ್ ಅಂತೂ ಅಲ್ಲ, ಅನ್ಎಕ್ಸ್ಪೆಕ್ಟೆಡ್. ಪ್ಲಾನ್ ಅಂತೂ ಮಾಡಿರಲ್ಲ. ಸೊ ಅದಕ್ಕೆ ಹೇಳ್ತಾರಲ್ಲ, ಭಗವಂತನ ಲೀಲೆ ಎಲ್ಲಿಗಾರ ಕರ್ಕೋಗಿ ನಿಲ್ಸುತ್ತೆ, ಅವನ ಆಶೀರ್ವಾದ ಇರಬೇಕು ಅನ್ನೋದು ಅಷ್ಟಕ್ಕಷ್ಟೇ ನಿಜ. ಸ್ವಾಮಿಮಲೈ ದರ್ಶನ ಮುಗಿಸ್ಕೊಂಡು ಕುಂಭಕೋಣಮಲ್ಲಿ ದರ್ಶನ ಮಾಡೋವಂತ ಬಂದ್ವಿ. ಬಟ್ ಬರೋಷ್ಟರಲ್ಲಿ 8:30 ಆಗೋಗಿದೆ. ಸೊ ಅದರಿಂದ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿರೋದ್ರಿಂದ ನಮಗೆ ಕುಂಭಕೋಣಮಲ್ಲಿ ದರ್ಶನ ಸಿಗಲಿಲ್ಲ. ಸೊ ವಿ ಆರ್ ಅಪ್ ಟು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಇದ್ದೀವಿ. ಸೊ ಸಿಗ್ತೀನಿ ಮುಂದಿನ ಒಂದು ಪಾಟಲ್ಲಿ, ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ CRN ವ್ಲಾಗ್ಸ್. ಸೊ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇದೆ, ಟೆನ್ಷನ್ ತಗೋಬೇಡಿ ಸರಿನಾ.